ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನನ್ನ ಪ್ರತಿಮಾ ಭಟ್. 10 ಗಂಟೆಯ ಪ್ರಮುಖ ಸುದ್ದಿ: ರೇವ್ ಪಾರ್ಟಿ ಪ್ರಕರಣದಲ್ಲಿ ತಗಲಾಕೊಂಡಂತಹ ನಟಿ ಹೇಮಾಗೆ ಮತ್ತಷ್ಟು ಸಂಕಷ್ಟ ಕಾಡ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಆದರೆ ವಿಚಾರಣೆಗೆ ಟಾಲಿವುಡ್ ನಟಿ ಹೇಮಾ ಹಾಜರಾಗ್ತಾರಾ, ಅದೇ ಅನುಮಾನ. ಹೇಮಾ ಸೇರಿದಂತೆ ಒಟ್ಟು 8 ಮಂದಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಅಂದು ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದಂಥವರ ಪೈಕಿ ಹಲವರ ಬ್ಲಡ್ ಸ್ಯಾಂಪಲ್ಗಳು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿತ್ತು. ಅಂದರೆ ಡ್ರಗ್ಸ್ ಸೇವನೆ ಮಾಡಿರುವುದು ಖಚಿತ ಆಗಿತ್ತು. 80%ಕ್ಕೂ ಅಧಿಕ ಮಂದಿಯದ್ದು. ಅದರಲ್ಲಿ ಹೇಮಾ ಸೇರಿದಂತೆ 8 ಮಂದಿಗೆ ಸಿಸಿಬಿ ನೋಟಿಸ್ ಕೊಟ್ಟಿತ್ತು. ವಿಚಾರಣೆಗೇನಾದರೂ ಇವತ್ತು ಗೈರಾದರೆ ಮತ್ತೊಂದು ಕೇಸ್ ದಾಖಲಿಸುವಂತಹ ಚಿಂತನೆಯಾಗಿದೆ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿ ಸಿಕ್ಕಿಬಿದ್ದಿತ್ತು ಒಟ್ಟು 89 ಮಂದಿ. ಅದರಲ್ಲಿ 8 ಮಂದಿಗೇನು ನೋಟಿಸ್ ಕೊಡಲಾಗಿದೆ. ಅದರಲ್ಲಿ ಟಾಲಿವುಡ್ ನಟಿ ಹೇಮಾ ಕೂಡ ಸೇರಿದಂತೆ ಒಟ್ಟು 8 ಮಂದಿ. ಹೇಮಾ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಒಂದು ಪಾರ್ಟಿಯಲ್ಲಿ ರೇಡ್ ಆದಾಗ ಹೇಮಾ ಅವರ ಹೆಸರು ಹೊರಬಂದಾಗ ನಾನು ಎಲ್ಲಿಗೂ ಹೋಗೇ ಇಲ್ಲ, ಹೈದರಾಬಾದಲ್ಲಿ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಡ್ರಾಮಾ ಮಾಡಿದ್ರು ಹೇಮಾ. ಅದರ ನಂತರ ಅವರಲ್ಲಿರೋದು ಪಕ್ಕ ಆಗಿತ್ತು. ಜೊತೆಗೆ ಅವರು ಡ್ರಗ್ಸ್ ಸೇವನೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗೋದಕ್ಕೆ ಹೇಮಾ ಸೇರಿದಂತೆ ಪಾರ್ಟಿಯಲ್ಲಿ ಭಾಗಿಯಾದಂತಹ 100ಕ್ಕೂ ಅಧಿಕ ಮಂದಿಯ ಬ್ಲಡ್ ಸ್ಯಾಂಪಲ್ಗಳ ಟೆಸ್ಟಿಂಗ್ ನಡೆದಿದೆ. ಪರೀಕ್ಷೆಯಲ್ಲಿ 89 ಮಂದಿ ಡ್ರಗ್ಸ್ ಸೇವಿಸಿ ಸಿಕ್ಕಿಬಿದ್ದಿದ್ದು. ಆ ಪೈಕಿ ಕೆಲವರಿಗೆ ನೋಟಿಸ್ ಕೊಡಲಾಗಿದೆ. ಅದರಲ್ಲಿ ಟಾಲಿವುಡ್ ನಟಿ ಹೇಮಾ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದ್ದು. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ನಟಿ ಅನ್ನೋದೇ ಸದ್ಯದ ಕುತೂಹಲ. ಒಂದೊಮ್ಮೆ ವಿಚಾರಣೆಗೆ ಆಗದೆ ಹೋದರೆ, ಹಾಜರಾಗಲಿಲ್ಲ ಅಂತಂದರೆ ಏನ್ ಕತೆ? ಇನ್ನಷ್ಟು ಸಂಕಷ್ಟ ಕಟ್ಟಿಟ್ಟು ಬುತ್ತಿನ. ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಅಂತ ನಟಿ ಹೇಮಾಗೆ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೇನಾದರೂ ಗೈರಾದ್ರು ಅಂತಾದರೆ ಮತ್ತೊಂದು ಕೇಸ್ ದಾಖಲಿಸುವುದಕ್ಕೆ ಚಿಂತನೆ ಆಗ್ತಾ ಇದೆ. ರೇವ್ ಪಾರ್ಟಿ ಸಂಬಂಧ ಸಿಸಿಬಿ ಕೇಸ್ ದಾಖಲಿಸಿತ್ತು. ಈಗ ಡ್ರಗ್ಸ್ ಸೇವನೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಎದುರಿಸಬೇಕಾಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್. ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆ ಈಗ. ಈಗಾಗಲೇ ವಿಚಾರಣೆಗೆ ಹಾಜರಾಗಿ ಅಂತೇನು ನೋಟಿಸ್ ಕೊಡಲಾಗಿತ್ತು. ಇವತ್ತು ನಟಿ ಹೇಮಾ ಸೇರಿದಂತೆ ಎಷ್ಟು ಜನ ಹಾಗಾದ್ರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ? ಒಂದೊಮ್ಮೆ ಅವರು ಬರಲಿಲ್ಲ ಅಂತ ಪಕ್ಷದಲ್ಲಿ ಮುಂದೆ ಖಂಡಿತವಾಗಿ ಪ್ರತಿಮಾ, ಏನೊಂದು ಬೆಂಗಳೂರಿನ ಹೊರವಲಯದಲ್ಲಿ ಏನು ರೇವ್ ಪಾರ್ಟಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಹೆಜ್ಜೆಯನ್ನು ಸಿಸಿಬಿ ಅಧಿಕಾರಿ ಇಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 103 ಮಂದಿಗೆ ಒಂದು ಮೆಡಿಕಲ್ ಟೆಸ್ಟನ್ನು ಏನು ಮಾಡಿಸಿದ್ರು. ಆ ಮೆಡಿಕಲ್ ಟೆಸ್ಟಲ್ಲಿ 86 ಮಂದಿಗೆ ಪಾಸಿಟಿವ್ ಬಂದಿದ್ದು ಈಗಾಗಲೇ ಗೊತ್ತಿರುವಂಥ ವಿಚಾರ. ಇದರಲ್ಲಿ ಪ್ರಮುಖವಾಗಿ ಏನು ತೆಲುಗಿನ ಖ್ಯಾತ ನಟಿ ಹೇಮಾ ಇದೀಗ ಅವ್ರಿಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಇವತ್ತು ಅವರಿಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಅಂದರೆ ಹಿಂದೆ ಏನು ಅವ್ರಿಗೆ ಮೆಡಿಕಲ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿರುವಂಥ ಹಿನ್ನೆಲೆಯಲ್ಲಿ ನಟಿ ಹೇಮಾಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇವತ್ತು ಅವ್ರಿಗೆ ಸಂಜೆವರೆಗೂ ಕಾಲಾವಕಾಶ ಇರುತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ. ಒಂದು ವೇಳೆ ಏನಾದರೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದರೆ ಅವ್ರಿಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಏನೊಂದು ಕನ್ಸ್ಯೂಮಿಂಗ್ ಅವರು ಏನು ಮೆಡಿಕಲ್ ಟೆಸ್ಟ್ನಲ್ಲಿ ಅವ್ರಿಗೆ ಒಂದು ಪಾಸಿಟಿವ್ ಬಂದಿತ್ತು. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಕನ್ಸ್ಯೂಮಿಂಗ್ನ ಒಂದು ಆಧಾರದಲ್ಲಿ ಅವರ ಮೇಲೆ NDPS ಆ್ಯಕ್ಟ್ನಡಿ ಒಂದು ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ಅವರು ವಿಚಾರಣೆಗೆ ಹಾಜರಾಗಿ ಅದಕ್ಕೆ ಏನಾದರೂ ಕಾರಣವನ್ನು ಕೊಟ್ಟರೆ ಆಗ ಅವ್ರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕಂದರೆ ಹಿಂದೆ ನೋಡ್ಬೋದು, ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಉದಾಹರಣೆಗೆ ಏನು ನಟ ದಿಗಂತ ವಿಚಾರದಲ್ಲಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಕೆಲವೊಂದು ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ಅವರ ಮೇಲೆ ಪ್ರಕರಣ ದಾಖಲಾಗುವ ಒಂದು 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 ಸನ್ನಿವೇಶವನ್ನು ಅಂದರೆ ಆ ಒಂದು ಕಾರಣ ಏನಿತ್ತು ಅದು ಸಿಸಿಬಿ ಅಧಿಕಾರಿಗಳ ಹಿಂದಕ್ಕೆ ಸರಿಯುವಂತೆ ಮಾಡಿತ್ತು. ಅದೇ ರೀತಿಯಾಗಿ ನಟಿ ಹೇಮಾ ಏನಾದರೂ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಈ ಒಂದು ಪ್ರಕರಣ ದಾಖಲಾಗುವಂತಹ ಒಂದು ವಿಚಾರದಲ್ಲಿ ಅವ್ರಿಗೂ ಸಹ ಸಂಕಷ್ಟ ಎದುರಾಗೋದಿಲ್ಲ. ಒಂದು ವೇಳೆ ಏನಾದರೂ ಅವರು ಸೂಕ್ತ ಕಾರಣ ನೀಡದೇ ಇದ್ದಲ್ಲಿ ಅವರಿಗೆ
ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸಿಸಿಬಿ ಅಧಿಕಾರಿಗಳು ಅವರ ಮೇಲೆ NDPS ಆಕ್ಟ್ನಡಿ ಒಂದು ಪ್ರಕರಣವನ್ನು ದಾಖಲು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.